ಬೀದರ್ನಗರ ಪಂಚರತ್ನ ರಥಯಾತ್ರೆ ಭರ್ಜರಿಯಾಗಿ ಸಾಗ್ತಾ ಇದೆ ಎಚ್ಡಿಕೆ ಅವರನ್ನ ಜೆಡಿಎಸ್ ಕಾರ್ಯಕರ್ತರು ಭರ್ಜರಿಯಾಗಿ ಸ್ವಾಗತ ಮಾಡಿದ್ದಾರೆ ಇಲ್ಲೂ ಕೂಡ ದೊಡ್ಡ ಹಾರ ಹಾಕಿ ಸ್ವಾಗತವನ್ನು ಕೋರಿದ್ದಾರೆ ಮರವಣಿಗೆ ಮುಖಾಂತರ ಗಣೇಶ ಮೈದಾನದತ್ತ ಮಾಜಿ ಸಿಎಂ ತೆರಳಿದ್ದಾರೆ ತೆರೆದ ವಾಹನದಲ್ಲಿ ಎಚ್ಡಿ ಕುಮಾರಸ್ವಾಮಿ ರಾಜ್ಯ ಜೆಡಿಎಸ್ ಅಧ್ಯಕ್ಷ ಸಿಎಂ ಇಬ್ರಾಹಿಂ ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪೂರ್ ಕೂಡ ತೆರಳಿರುವಂತ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ ಉತ್ತರ ಕರ್ನಾಟಕಕ್ಕೆ ಕಾಲಿಟ್ಟಿದೆ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದ ಪಂಚರತ್ನ ರಥಯಾತ್ರೆ ಇದು ಪ್ರಮುಖವಾದ ಇಶ್ಯೂ ಇದು ಪ್ರತಿನಿತ್ಯ ನಿರಂತರವಾಗಿ ನಡೀತಾ ಇದೆ ಇದೊಂದು ಸುಮ್ಮನೆ ಬೆಳಕಿ ಬಂದಿದೆ ಪ್ರಕರಣ ಅದೇ ಅವ್ರಿಗೆ ಏನು ರಸ್ತೆ ಕಟ್ಕೊಂಡೇನೋ ಚರಂಡಿ ಕಟ್ಕೊಂಡೇನೋ ನಮ್ಮ ರೈತರು ಕಟ್ಕೊಂಡೇನೋ ಅವ್ರಿಗೆ ಬೇಕಾಗಿರೋದು ಈ ಇಶ್ಯೂ ನಳಿನ್ ಕುಮಾರ್ ಕಟೀಲ್ ಅಂತ ಬಿಜೆಪಿ ಅವರು ಸಮಾಜ ಹಾಳು ಮಾಡಿ ಸಮಾಜದಲ್ಲಿ ಗಲಭೆ ಸೃಷ್ಟಿ ಮಾಡಿ ಅಶಾಂತಿ ವಾತಾವರಣ ಉಂಟು ಮಾಡಿ ಇವತ್ತು ಅಧಿಕಾರ ಇಡಬೇಕು ಯಾವುದೋ ಭಾವನಾತ್ಮಕ ವಿಚಾರ ಇಟ್ಕೊಂಡು ಅವರ ಲವ್ ಜಿಯಾದಿಂದ ಹೊಟ್ಟೆ ಬಿಡ್ತದ ರೈತರು ಲವ್ ಜಿಯಾದಿಂದ ಕೆಲಸ ಇಲ್ಲ ಇವತ್ತೇನು ಪರಿತಪಿಸ್ತಾ ಇದ್ದಾರಲ್ಲ ಅವ್ರ ಬದುಕು ಕಾಣಲು ಸಾಧ್ಯವ ಲವ್ ಜಿಯಾದ ಆಮೇಲೆ ಮಾಡೋಣ ಮೊದಲು ಮಕ್ಕಳ ಭವಿಷ್ಯ ರೈತರ ಭವಿಷ್ಯ ಮಹಿಳೆಯರ ಒಂದು ಗೌರವ ಇದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡದೆ ಅವರು ಏನು ಹೇಳ್ತಾರೆ ಬೆಳಗ್ಗೆ ಎದ್ದು ಅದು ಆರ್ ಎಸ್ ಎಸ್ ನಲ್ಲಿ ಯಾವ ಪದ ಬಳಸ್ತಾರೆ ಹೇಳಿ ನಮಸ್ತೆ ಸದಾ ವಸ್ತಲೆ ಮಾತೃಭೂಮಿ ಅಲ್ವಾ ಯಾವ ಮಾತೃಭೂಮಿ ಅಂದ್ರೆ ತಾಯಿ ಆ ಹೆಣ್ಣು ಮಕ್ಕಳನ್ನ ಯಾವ ರೀತಿ ನಡೆಸ್ಕೊತಾ ಇದ್ದಾರೆ ಈ ಸರ್ಕಾರದಲ್ಲಿ ನೆನ್ನೆ ನೋಡ್ಲಿಲ್ವಾ ನೆನ್ನೆ ಕೆಲವು ವಿಷಯ ಹೇಳಿದ್ದೀನಲ್ಲ ಇದು ನಮಸ್ತೆ ವಸ್ತಲೆ ಇಲ್ಲಿ ಪ್ರಯರ್ ಅಷ್ಟೇ